ಈ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ಇವತ್ತು ಭಾಳಷ್ಟು ಬದಲಾವಣೆಗಳು ಈ ದೇಶದಲ್ಲಿ ಆಗಿದ್ದಾವೆ. ಇವತ್ತು ಬಿ ಜೆ ಪಿಯವರು ಇದನ್ನೇ ಬಂಡವಾಳವಾಗಿ ಹಿಡ್ಕೊಂಡ್ಬಿಟ್ರು. ಅವತ್ತು ಇವತ್ತು ಸರ್ಜಿಕಲ್ ಸ್ಟ್ರೈಕ್ನಿಂದನೇ ಕೆಲವೊಂದು ಭಾಗಗಳಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಹಿನ್ನಡೆ ಆಗಿದೆ ಅಂದರೆ ತಪ್ಪಾಗಲಾರದು. ಮೈತ್ರಿ ಮಾಡಿಕೊಂಡಿದ್ದೇ ನಿಮ್ಗೆ ಹಿನ್ನಡೆ ಕಾರಣ ಸರ್, ಯಾಕಂದ್ರೆ ನಿಮ್ಗೆ ಇರೋಷ್ಟು ಸೀಟು ಬರಲಿಲ್ಲ, ಕೇವಲ ಒಂದೇ ಒಂದು ಸೀಟು. ಅಲ್ಲ, ಒಂದು ರಾಜಕೀಯವಾಗಿ ಲೆಕ್ಕಾಚಾರವನ್ನು ಹಾಕ್ಕೊಂಡ್ರೆ ಒಂದು ರೀತಿ ಅದು ಸರಿ ಅನಿಸುತ್ತೆ. ಬಟ್ ಕೆಲವೊಂದು ಏನು ನಮ್ಮ ಒಂದು ಏನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನವರ ಒಂದು ಸಿದ್ಧಾಂತಗಳಿದಾವಲ್ಲ, ಈ ಸಿದ್ಧಾಂತಗಳನ್ನು ಲೆಕ್ಕ ಹಾಕಿ ಇವತ್ತು ಒಂದು ಏನು ನಾವು ಹೇಳಿದ್ರು ಈಗಲೂ ಹೇಳ್ತೇವೆ, ಇವರು ಕೋಮುವಾದಿ ಬಿ ಜೆ ಪಿಯವರು ಇವರಿಗೆ ಈ ರಾಜ್ಯದಲ್ಲಿರುವ ಅವಕಾಶ ಕೊಡಬಾರ್ದು ಅಂತೇಳಿ ಇವತ್ತು ಹೊಂದಾಣಿಕೆಯನ್ನು ಮಾಡಿ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿರೋ ನಿಜ. ಆದರೆ ಇವತ್ತು ಕಾರ್ಯಕರ್ತರು ಇವತ್ತು ನಾಯಕರುಗಳೆಲ್ಲ ಒಗ್ಗಟ್ಟಾದರು ಅಧಿಕಾರ ಮಾಡೋದಕ್ಕಿದಾಯಿತು. ಆದರೆ ಕಾರ್ಯಕರ್ತರಲ್ಲಿ ಎಲ್ಲ ಒಂದು ಕಡೆ ಗೊಂದಲ ಇದೆ. ಇವತ್ತು ಜೆ ಡಿ ಎಸ್ ಅವ್ರ ಜೊತೆ ಕಾಂಗ್ರೆಸ್ನವ್ರು ಹೊಂದಾಣಿಕೆ ಆಗ್ತಾಯಿಲ್ಲ, ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಅವರು ಹೊಂದಾಣಿಕೆ ರಾಜ್ಯದಲ್ಲಿ ಕೆಲವು ಕಡೆಗೆ ಆಗ್ತಾಯಿಲ್ಲ. ಅದು ಸಹ ನಮಗೆ ಒಂದು ರೀತಿಯಲ್ಲಿ ಹಿನ್ನಡೆ ಅಂತ ಅನಿಸುತ್ತೆ. ಟೈಮ್ ಇತ್ತು, ಬಟ್ ಅವರು ಏನೇನು ಸಮಸ್ಯೆಗಳು ನಾವು ಅವ್ರನ್ನ ಸಂಪರ್ಕ ಮಾಡೋಕ್ಕಾಗಿಲ್ಲ. ನನಗೆ ಕಾಲಾವಕಾಶ ಕಮ್ಮಿ ಆಯ್ತಲ್ಲ ಸರ್, ನನಗೆ 1ನೇ ತಾರೀಕಿನ 2ನೇ ತಾರೀಕು ಟಿಕೆಟ್ ಈಗ ಘೋಷಣೆ ಆಯಿತು, 4ನೇ ತಾರೀಕು ನನ್ನ ನಾಮಿನೇಷನ್ ಕಡೆಯ ದಿನ. ಈಗ ನಾನು ಬಿ ಫಾರಂ ಹೋಗಿ ತಗೊಂಬಂದು ಅದನ್ನೆಲ್ಲ ಮಾಡಿ ನಾನು ವ್ಯವಸ್ಥೆ ಮಾಡಿ ನಾಮಿನೇಷನ್ ಮಾಡೋದಕ್ಕೆ ನನಗೆ 2 ದಿವಸ ಕಾಲಾವಕಾಶ ಇತ್ತು. ಅದಾದ ನಂತರ ನಾನು ಬೆಳಗ್ಗೆಯಿಂದ ಸುಮ್ಮನೆ ಸಂಜೆ ಬೆಳಗ್ಗೆ 8 ಗಂಟೆಗೆ ನಾನು ಹೋದರೆ ರಾತ್ರಿ 1 ಗಂಟೆ 2 ಗಂಟೆ ನಾನು ಬರೋದಾಗದ್ದು. ಅವ್ರನ್ನು ಭಾಳಷ್ಟು ಜನ ನನ್ನ ಮುಖಂಡಗಳನ್ನ ಈ ನಾಯಕರನ್ನ ಸಂಪರ್ಕ ಮಾಡೋಕ್ಕೆ ನನಗೂ ಇದು ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್. ಒಬ್ಬರು ಸೋಲಿಗೆ ಅದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಸೋಲಿಗೆ ಬೇರೆ ಬೇರೆ ಬೇಕಾದಷ್ಟು ಕಾರಣಗಳಿದೆ. ನಾನು ಹೇಳಿದ್ನಲ್ಲ, ಇವತ್ತು ಬಿ ಜೆ ಪಿಯವರು ಹಲವಾರು ಒಂದು ತಂತ್ರಗಳನ್ನ ಇವತ್ತು ಉಪಯೋಗಿಸ್ಕೊಂಡರೆ ಅವರಿಗೆ ಸರ್ಕಾರ ಇತ್ತು, ಜೊತೆಗೆ ಇದೇನು ಪುಲ್ವಾಮಾ ದಾಳಿ ಏನು ಇವತ್ತು ಸರ್ಜಿಕಲ್ ಸ್ಟ್ರೈಕನ್ನು ಅವರು ಭಾಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಇವತ್ತು ಜನ ಯುವಕರು ಅದ್ರ ಬಗ್ಗೆ ಭಾಳಷ್ಟು ಇದನ್ನು ಗಮನವನ್ನು ಹರಿಸಿದರು. ಬಿ ಜೆ ಪಿಯವರು ತಾವು ನೋಡಿದಿರಿ, ಅವ್ರು ಎಲ್ಲ ಕಡೆಗೂ ಅವ್ರು ಯಾರು ಈ ಸಿದ್ದೇಶ್ವರರು, ನಾನು ಮಂತ್ರಿಯಾಗಿದ್ದೀನಿ ಈ ಜಿಲ್ಲೆಯಲ್ಲಿ, ನಾನು ಅಭಿವೃದ್ಧಿ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಓಟ್ ಕೊಡ್ರಿ ಅಂತ ಅವ್ರು ಎಲ್ಲೂ ಕೇಳಲಿಲ್ಲ. ಮೋದಿಗೆ ಓಟ್ ಕೊಡ್ರಿ ಅಂದರು, ಮೋದಿ ನೋಡಲ್ಲ, ಮೋದಿಗೆ ಓಟ್ ಕೊಡ್ರಿ ಅಂತೇಳಿದ್ರು. ಬರೀ ಮೋದಿ ಹೆಸರ ಮೇಲೆ ಇವ್ರು ಓಟ್ ತಗೊಂಡಿದ್ದಾರೆ ಹೊರತು ಇವ್ರು ಯಾರೇ ಸ್ವಂತ ಅವರ ಶಕ್ತಿ ಮೇಲೆ ನಾವು ಕೆಲಸ ಮಾಡಿದ್ದೀವಿ ನಮಗೆ ಮತ ಕೊಡ್ರಿ ಅಂತೇಳಿ ಇವತ್ತು ಯಾರು ಬಿ ಜೆ ಪಿ ಅಭ್ಯರ್ಥಿಗಳು ಗೆಲ್ಲಕ್ಕಾಗಿಲ್ಲ. ಇವತ್ತು ಮೋದಿ ಹೆಸರಿನ ಮೇಲೆ ಇವತ್ತು ಇವರೆಲ್ಲ ಚುನಾವಣೆ ಮಾಡಿ ಗೆದ್ದಿದ್ದಾರೆ. ಇವತ್ತು ಯುವಕರು ಸಹ ಭಾಳಷ್ಟು ಇವ್ರನ್ನ ಯುವಕರು ಬ್ರೈನ್ ವಾಶ್ ಮಾಡಿದ್ರೆ ಅಂದರೆ ತಪ್ಪಾಗಲಾರ್ದು. ಇವತ್ತು ಯುವ ಪೀಳಿಗೆಯನ್ನು ಭಾಳಷ್ಟು ಚೆನ್ನಾಗಿ ಅವರು ಬಳಸ್ಕೊಂಡಾರೆ. ನಾವೆಲ್ಲ ಒಂದು ಕಡೆಗೆ ಯುವಕರನ್ನ ಸಂಘಟನೆ ಮಾಡೋದು, ಯುವಕರನ್ನ ಸೆಳೆಯೋದ್ರಲ್ಲಿ ನಾವೆಲ್ಲ ಒಂದು ಕಡೆ ವಿಫಲರಾಗಿದ್ದೇವೆ ಅಂತ ನಮ್ಮ ಪಾರ್ಟಿಯವರು ಕಾಂಗ್ರೆಸ್ನವರು ಅನಿಸುತ್ತೆ. ನಾವು ಅಲ್ಲ, ನಮ್ಮ ಇಡೀ ನಮ್ಮ ಜಿಲ್ಲೆ ಮುಖಂಡರು ಕಾರ್ಯಕರ್ತರು ಇವತ್ತು ಮಲ್ಲಿಕಾರ್ಜುನ ಅಥವಾ ಶಿವಶಂಕರ್ ಯಾರೊಬ್ಬರು ಕ್ಯಾಂಡಿಡೇಟ್ ಆಗಬೇಕು ಅಂತಲೇ ಇದ್ದದ್ದು. ನಾನು ಸಹ ಕಡೆಗಳಿಗೆವರೆಗೂ ನಾನೇನು ಅಪ್ಲಿಕೇಶನ್ಗೆ ಹಾಕಿದನಲ್ಲ, ಟಿಕೆಟ್ ನನಗೆ ಕೊಡ್ರಿ ಅಂತ ಕೇಳಿದನಲ್ಲ. ಕಡೆಗಳಿಗೆ ಅವರೇ ನಾಯಕರು ಮುಖಂಡರುಗಳೆಲ್ಲ ತೀರ್ಮಾನ ಮಾಡಿ ಅವ್ರು ಅನೌನ್ಸ್ ಮಾಡಿದ ಮೇಲೆ ನಾನು ಟಿಕೆಟ್ ಅನೌನ್ಸ್ ಅದು ರಾತ್ರಿ 12 ಗಂಟೆ ಮಲ್ಲಿಕಾರ್ಜುನ ಇಲ್ಲಪ್ಪ ನೀನೇ ಬಿ ಫಾರಂ ತರಬೇಕು ನಾಳೆ ಬೆಳಗ್ಗೆ ಬೆಂಗಳೂರು ಹೋಗಬೇಕು ನೀನು ಅಂತ ಅಂದಮೇಲೆ ನನಗೆ ಗೊತ್ತಾಗಿರೋದು 2ನೇ ತಾರೀಕು 1ನೇ ತಾರೀಕು ರಾತ್ರಿ. ಹಂಗಾಗಿ ಯಾರು ಇದರಲ್ಲಿ ಏನು ಯಾರು ಬಲಿ ಪಶು ಮಾಡೋಂಥ ಪ್ರಶ್ನೆ ಇಲ್ಲ. ಅವರು ಏನೋ ವೈಯಕ್ತಿಕ ಕಾರಣಗಳಿಂದ ನಾನು ಈ ಬಾರಿ ಮಾಡಲ್ಲ ಅಂತೇಳಿ ಅವರು ಒಂದು ಫುಲ್ ಅವ್ರು ಇಡೀ ಕುಟುಂಬದವ್ರು ಕೂತು ಚರ್ಚೆ ಮಾಡಿ ಡಿಸೈಡ್ ತಗೊಂಡ್ರು. ಶಿವಶಂಕರಪ್ಪರು ಅವರು ಸಹ ಅವರ ಆರೋಗ್ಯ ದೃಷ್ಟಿಯಿಂದ ಬೇಡ ಈ ಏಜಲ್ಲಿ ನೀವು ಬಿಸಿಲು ಈ ಟೈಮಲ್ಲಿ ಓಡಾಡಿ ಆರೋಗ್ಯದ ಬಗ್ಗೆ ಪರಿಣಾಮ ಬೀರುತ್ತೆ ಬೇಡ ಅಂತೇಳಿ ಅವರು ಕುಟುಂಬದಲ್ಲಿ ತೀರ್ಮಾನ ತಗೊಂಡ್ರಿಂದ ಮತ್ತು ಇನ್ನು ಯಾರಿಲ್ಲ ಒಟ್ಟು. ಈಗ ಮತ್ತು ನಾನು ಸಹ ಇವತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಈ ಜಿಲ್ಲೆ ಕೆಲಸ ಮಾಡಿರ್ತಕ್ಕಂಥವನು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ಸ್ವಲ್ಪ ಜನಗಳಿಗೆ ಒಂದು ಕ್ಯಾಂಡಿಡೇಟ್ ಬೇರೆ ಯಾರನ್ನೋ ತಂದು ನಿಲ್ಲಿಸೋಕ್ಕಿಂತ ಅಟ್ಲೀಸ್ಟ್ ಒಂದು ಜನಗಳಿಗೆ ಪರಿಚಯ ಇರತಕ್ಕಂಥ ವ್ಯಕ್ತಿ ಅನುಕೂಲ ಆಗ್ಬೋದು ಅಂತೇಳಿ ಎಲ್ಲರೂ ಡಿಸೈಡ್ ಮಾಡಿ ಇವತ್ತು ನನ್ನ ಅಭ್ಯರ್ಥಿಯನ್ನು ಮಾಡಿದರು. ಜನನೂ ಸಹ ಇವತ್ತು ಯಾರೂ ಸಹ ಅದನ್ನು ತಿರಸ್ಕಾರ ಮಾಡಲಿಲ್ಲ, ಒಪ್ಕೊಂಡು ಇವತ್ತು ಇವತ್ತು 482,000 ಚಿಲ್ಲರೆ ಇವತ್ತು ನನಗೆ ಹತ್ತತ್ರ 5 ಲಕ್ಷ ಅಥವಾ ಓಟ್ಕನ್ನು ನನಗೆ ಇವತ್ತು ಮತದಾರರು ಕೊಟ್ಟಿದ್ದಾರೆ. ಸುಮ್ಮ ಸುಮ್ಮನೆ ಯಾರೋ ಉದ್ಭವ ಆದವರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತು ಏನು ನಮಗೆ ಸಹಕಾರ ಮಾಡಿದಂಥ ಎಲ್ಲರ ಜೊತೆಗಿದ್ದು ನಾನು ಹೋರಾಟವನ್ನು ಮಾಡ್ತೀನಿ. ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ನನಗೆ ಭಾಳ ಒಂದು ಸಹಕಾರ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಸಹ ನಾನು ನನ್ನ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.